ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆಂಧ್ರ ಸ್ಟೈಲ್ ಪಾಲಕ್ ಪೊಪ್ಪು ಈಗ ಆಂಧ್ರ ಸ್ಟೈಲ್ ಪಾಲಕ್ ಪೊಪ್ಪನ್ನ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡು ಕಟ್ ಪಾಲಕ್ನ ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಕಟ್ ಮೆಂತ್ಯ ಸೊಪ್ಪನ್ನ ನೀಟಾಗಿ ಕೈಯಿಂದ ಚಿಕ್ಕದಾಗಿ ಚೂಟಿ ಇಟ್ಕೊಂಡಿದ್ದೀನಿ ಇದನ್ನು ಚಾಕುವಿಂದ ಇತ್ತು ಅಥವಾ ಇಳಿಗೆ ಮಣೆಯಿಂದ ಕಟ್ ಮಾಡೋಕ್ಕೆ ಹೋಗಬೇಡಿ ಅಂಶ ತಲುಗಿದ್ರೆ ಮೆಂತ್ಯ ಸೊಪ್ಪು ಕಹಿ ಅಂಶ ಜಾಸ್ತಿ ಬರುತ್ತೆ ಈಗ ಎರಡು ಸೊಪ್ಪನ್ನ ಹಾಕ್ಕೊಂಡು ನೆನೆಸಿಟ್ಟಿರೋ ಇದ್ದೀನಿ ತೊಗರೆ ಬೇಳೆ ಹಾಕಿದ ಮೇಲೆ ಇಲ್ಲಿ ಏಳರಿಂದ ಎಂಟು ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿ ಎಸಳು ಹಾಗೆ ಸ್ವಲ್ಪ ಜೀರಿಗೆನ ಹಾಕೊತಾ ಇದ್ದೀನಿ ಇವೆಲ್ಲವನ್ನು ಹಾಕಿದ ಮೇಲೆ ಒಂದು ಚಿಟಿಕೆ ಅರಶಿನ ಈ ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಹಾಗೆ ಎರಡು ಚಮಚ ಉಪ್ಪನ್ನ ಹಾಕೊತಾ ಇದ್ದೀನಿ ರುಚಿಗೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆ ಉಪ್ಪನ್ನ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕೊಳ್ಳಿ ಸೊ ಇದಿಷ್ಟೇ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸೊ ಹಾಗೆ ಇನ್ನೊಂದು ಮರತೆ ಹುಣಸೆ ರಸನ ನೀಟಾಗಿ ಕ್ಯೂಚಿ ಹಾಕೊಳ್ಳಿ ಟೊಮೆಟೊ ಅಲ್ಲಿ ಹುಳಿ ಜಾಸ್ತಿ ಇದ್ರೆ ಹಾಕಕ್ಕೆ ಹೋಗಬೇಡಿ ಟೊಮೆಟೊ ಅಲ್ಲಿ ಹುಳಿ ಕಡಿಮೆ ಇದ್ರೆ ಸ್ವಲ್ಪ ಹುಳಿ ಜಾಸ್ತಿನ ಹಾಕೊಳ್ಳಿ ಇವಿಷ್ಟುವನ್ನು ಹಾಕಿ ಒಂದು ಕಾಲು ಲೋಟದಷ್ಟು ನೀರನ್ನ ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಈಗ ಎಲ್ಲ ರೆಡಿ ಆಗಿದೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನಿಲ್ಲಿ ಎರಡರಿಂದ ಮೂರು ವಿಷಲನ್ನ ತಗೊತಾ ಇದ್ದೀನಿ ಸೊ ಮೂರು ವಿಶಲ್ಗೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ನಾನಿಲ್ಲಿ ಮೂರು ವಿಶಲ್ ಬರೋ ತನಕ ಬಿಟ್ಟು ಇದು ಮಾಡ್ತಾಯಿದ್ದೀನಿ ಈಗ ಮೂರು ವಿಶಲ್ ಬರಲಿ ನೋಡಿ ಈಗ ಮೂರು ವಿಶಲ್ ಆಗಿದೆ ಸೊ ಈಗ ಪ್ರೆಷರ್ ರಿಲೀಸ್ ಆದಮೇಲೆ ನೋಡೋಣ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ಹೇಳಿ ನೋಡಿ ಸೊಪ್ಪು ಬೇಳೆ ಮೆಣಸಿನಕಾಯಿ ಎಲ್ಲ ನೀಟಾಗಿ ಬೆಂದಿದೆ ಈಗ ಬೇಳೆ ಕಟ್ಟು ಮತ್ತು ಸೊಪ್ಪಿನ ಮಿಶ್ರಣವನ್ನು ಸಪ್ರೇಟಾಗಿ ಮಾಡೋಣ ನೋಡಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಸೊ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಟೇನರ್ನ ಇಟ್ಕೊಂಡು ಈಗ ಈ ಕುಕ್ಕರ್ನ ಬಸೆಯೋಣ ಅಂದರೆ ಸಪ್ರೇಟ್ ಆಗುತ್ತೆ ಹಾಗೆ ಸೊಪ್ಪು ಸಪ್ರೇಟ್ ಆಗುತ್ತೆ ನೋಡಿ ಈಗ ಒಂದು ಸ್ಟೇನರ್ನ ಇಟ್ಕೊಂಡಿದ್ದೀನಿ ಆ ಸ್ಟೇನರ್ಗೆ ಇದೆಲ್ಲವನ್ನು ಹಾಕಿ ಬಂದಿರೋ ಕಟ್ಟಿನೆಲ್ಲ ಸೊಪ್ಪಿನ ಕಟ್ಟು ಹಾಗೆ ಬೇಳೆಕಟ್ಟನ್ನು ಸಪ್ರೇಟ್ ಮಾಡಿಕೊಂಡು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಕಟ್ಟು ಬೇ ಸೊಪ್ಪು ಎಲ್ಲ ಸಪ್ರೇಟ್ ಆಗಲಿ ನೋಡಿ ಈಗ ಆಗಿದೆ ಈಗ ಬೇಳೆ ಸೊಪ್ಪು ಟೊಮೆಟೊ ಎಲ್ಲ ಇರತ್ತಲ್ಲ ಅದನ್ನು ನೀಟಾಗಿ ಸ್ಮ್ಯಾ ಕುಕ್ಕರ್ಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಬೇಕು ಈಗ ನಾನು ಸ್ಮ್ಯಾಶರನ್ನ ತಗೊಂಡು ಸ್ಮ್ಯಾಶ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕುಕ್ಕರ್ಗೆ ಹಾಕ್ಕೊಂಡು ಈ ರೀತಿಯಾದ ಇದು ಮಸಿಯ ಕೋಲ್ ಅಂತಾರಲ್ಲ ಆ ಕೋಲಿಂದ ನೀಟಾಗಿ ಸ್ಮ್ಯಾಶ್ ಇದ್ದೀನಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇದರಲ್ಲಿರೋ ಟೊಮೆಟೊ ಬೇಳೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಈ ರೀತಿ ಮಸಿಯ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದು ಸ್ಮ್ಯಾಶರ್ ಇರುತ್ತಲ್ಲ ಆ ಸ್ಮ್ಯಾಷರಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಣ್ಣಗಾಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ಸ್ಮ್ಯಾಷರಿಂದ ನೋಡಿ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಅದು ಕಟ್ ಇತ್ತಲ್ಲ ಆ ಕಟ್ಟನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡೋಣ ನೋಡಿ ಇದೇ ಸ್ಮ್ಯಾಶರ್ ಕೋಲಿಂದ ನಾನು ಮಿಕ್ಸ್ ಮಾಡಿರೋದು ನಿಮ್ಮ ಹತ್ರ ಯಾವುದಿದೆ ಅಲ್ಲ ಅದನ್ನು ಯೂಸ್ ಮಾಡಿಕೊಳ್ಳಿ ನೋಡಿ ಈಗ ಕಟ್ಟು ಸೊಪ್ಪು ಬೇಳೆ ಬೇಳೆ ಕಟ್ಟು ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಪಪ್ಪು ರೆಡಿಯಾಗಿದೆ ಸೊ ಇದಿಷ್ಟೇ ಮಾಡೋದು ಇದರಲ್ಲಿ ಏನು ದೊಡ್ಡ ಕೆಲಸ ಇಲ್ಲ ಈಸಿಯಾಗಿ ಮಾಡ್ಬೋದು ರೈಸ್ ಚಪಾತಿ ಮುದ್ದೆಗೆ ಬೆಸ್ಟ್ ಕಾಂಬಿನೇಷನ್ ಇದಂತೂ ನನ್ನ ಫೇವ್ರೆಟ್ ನಮ್ಮ ಮನೇಲಿ ಮಾಡಿದರೆ ನಾನಂತೂ ಎರಡು ದಿನ ಇಟ್ಕೊಂಡಿದೆ ಸಾರನ್ನ ತಿಂತೀನಿ ಅಷ್ಟು ರುಚಿಯಾಗಿರುತ್ತೆ ಸೊ ನೀವು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ನೋಡಿ ಈಗ ಪಾಲಕ್ ಪಪ್ಪು ರೆಡಿಯಾಗಿದೆ ಈಗ ಒಗ್ಗರಣೆನೇ ಇಟ್ ಒಗ್ಗರಣೆ ಮಾಡೋಕ್ಕೆ ಎಣ್ಣೆ ಕಾಯೋಕೆ ಇಟ್ಕೊಣ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆನ ಹಾಕೊಳ್ಳೋಣ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ಬೆಳ್ಳುಳ್ಳಿ ಸಾರು ಮಾಡೋವಾಗನೇ ಹಾಕಿದ್ದೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಇದ್ದೀನಿ ನೋಡಿ ಈಗ ಆದ ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ರೆಡಿಯಾಗಿದೆ ಸೊ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ಇಷ್ಟೇ ಪಾಲಕ್ ಪಪ್ನ ಮಾಡೋದು ವಿಧಾನ ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯಾಂಡ್